ಆ ಅವಳಿ ನಗರ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿ 4-5 ವರ್ಷಗಳೇ ಕಳೆದಿವೆ ಆದರೂ ಸ್ಮಾರ್ಟ್ ಮಾತ್ರ ಆಗುತ್ತಿಲ್ಲ ಇಲಾಖೆ ಕೈಗೊಂಡಿರುವ ಕಾಮಗಾರಿಗಳು ಯೋಜನೆಗಳು ಮಾತ್ರ ಪೂರ್ಣಗೊಳ್ಳುತ್ತಿಲ್ಲ ಸದ್ಯ ಸ್ಮಾರ್ಟ್ ಸಿಟಿ ಸೋಲಾರ್ ಯೋಜನೆಯ ಟೆಂಡರ್ ಕರೆದ್ರು ಯಾರು ಮುಂದೆ ಬರದೇ ಇರುವುದು ಇಲಾಖೆಯ ಗೊಂದಲದ ಪರಿಸ್ಥಿತಿಯಾಗಿದೆ ಹೌದು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಯೋಜನೆ ಸದ್ಯ ಹಳ್ಳ ಹಿಡಿದಿದೆ ಸ್ಮಾರ್ಟ್ ಸಿಟಿ ಕೈಗೊಂಡಿರುವ ಯಾವುದೇ ಯೋಜನೆಗಳು ನಿರೀಕ್ಷಿತ ಸಮಯದೊಳಗೆ ಕಾಮಗಾರಿ ಮುಗಿಯುತ್ತಿಲ್ಲ ಹೀಗಾಗಿ ಸರ್ಕಾರದ ಬೊಕ್ಕಸಕ್ಕೂ ಹಾನಿ ಮಾಡುವುದಲ್ಲದೆ ಸದ್ಯ ಜನರ ಜೀವಕ್ಕೂ ಕುತ್ತು ತರುತ್ತಿದೆ ಕಳೆದ ತಿಂಗಳಷ್ಟೇ ಇದೆ ಸ್ಮಾರ್ಟ್ ಸಿಟಿಯ ಮಳೆ ನೀರು ಕೊಯ್ಲು ಯೋಜನೆಯ ಗುಂಡಿಗೆ ಬಿದ್ದು 8 ವರ್ಷದ ಬಾಲಕಿ ಮೃತಪಟ್ಟಿತ್ತು ಎಲ್ಲರಿಗೂ ಗೊತ್ತಿರುವ ವಿಚಾರ ಈ ಮಧ್ಯೆ ಸ್ಮಾರ್ಟ್ ಸಿಟಿ ಕಂಪನಿ ಸದ್ಯ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದ ಅನೇಕ ಸರ್ಕಾರಿ ಕಟ್ಟಡಗಳ ಮೇಲೆ ಸೋಲಾರ್ ಪ್ಯಾನೆಲ್ ಅಳವಡಿಸುವ ಯೋಜನೆ ಕೈಗೊಂಡಿತ್ತು ಆದರೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ 4-5 ಬಾರಿ ಟೆಂಡರ್ ಕರೆದರೂ ಯಾವುದೇ ಗುತ್ತಿಗೆದಾರರು ಟೆಂಡರ್ನಲ್ಲಿ ಭಾಗವಹಿಸುತ್ತಿಲ್ಲ ಕಾರಣ ಕೇಳಿದರೆ ಸೋಲಾರ್ನಿಂದ ಉತ್ಪತ್ತಿಯಾದ ವಿದ್ಯುತ್ನ ಕಡಿಮೆ ಬೆಲೆಗೆ ಖರೀದಿ ಮಾಡುವ ಕುರಿತು ಒಪ್ಪಂದ ಮಾಡಿಕೊಳ್ಳುವ ಕರಾರು ಇದೆ ಸ್ಮಾರ್ಟ್ ಸಿಟಿ ಯೋಜನೆ ಪ್ರಕಾರ 3.57 ಪೈಸೆ ಪ್ರತಿ ಯೂನಿಟ್ಗೆ ಕೊಡಬೇಕು ಎನ್ನುವ ಒಪ್ಪಂದ ಇದೆಯಂತೆ ಹೀಗಾಗಿ ಸದ್ಯ ಯಾರೂ ಕೂಡ ಟೆಂಡರ್ ಖರೀದಿಗೆ ಮುಂದಾಗುತ್ತಿಲ್ಲ ಹೀಗಾಗಿ ಸದ್ಯ ಸ್ಮಾರ್ಟ್ ಸಿಟಿ ವಿರುದ್ಧ ಸ್ಥಳೀಯ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೈಗೆತ್ತಿಕೊಂಡಿರುವ ಕಾಮಗಾರಿ ಅರ್ಧಕ್ಕೆ ಬಿಡುತ್ತಿರುವುದರಿಂದ ಸದ್ಯ ನಗರದ ಸೌಂದರ್ಯ ಹಾಳಾಗುತ್ತಿದೆ ಅಷ್ಟೇ ಅಲ್ಲದೆ ಸಾರ್ವಜನಿಕರ ತೆರಿಗೆ ಹಣ ಕೂಡ ಪೋಲಾಗುತ್ತಿದೆ ಆದರೆ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಮಾತ್ರ ನಾವು ಇನ್ನೊಮ್ಮೆ ಚರ್ಚಿಸಿ ಬೆಲೆ ನಿರ್ಧಾರ ಮಾಡುತ್ತೇವೆ ಎನ್ನುತ್ತಾರೆ ಪಿಪಿಪಿ ಮಾಡೆಲ್ನಲ್ಲಿ ನಾವು ಕರೆದಿದ್ದೀವಿ ಪಿಪಿಪಿ ಮಾಡೆಲ್ನಲ್ಲೂ ಅರ್ಜಿನೂ ಬಂದಿದೆ ಅದು ಬಿಟ್ಟು ಅವಾಲ್ಯೂಷನ್ ನಡೀತಾ ಇದೆ ಸೋಲಾರ್ದು ಯಾಕೆಂದರೆ ಸ್ಮಾರ್ಟ್ ಸಿಟಿ ಅನುದಾನ ಅದರಲ್ಲಿ ಇರುವುದಿಲ್ಲ ಆದರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವ ಅಡಿಯಲ್ಲಿ ನಾವು ಸೋಲಾರ್ನ ಈ ಯೋಜನೆ ನಾವು ತಗೊಂಡಿದ್ದೀವಿ ಪ್ರಮುಖ 5 ಕಟ್ಟಡಗಳಲ್ಲಿ ಮಾತ್ರ ನಾವು ತಾತ್ಕಾಲಿಕವಾಗಿ ನಾವು ಸೋಲಾರ್ ಹಾಕ್ತೀವಿ ಮುಂದೆ ಅದು ಎಂಟೈರ್ ಸಿಟಿ ನಾವು ಕಂಟಿನ್ಯೂಷನ್ ಮಾಡ್ತೀವಿ ಸೊ ಅದು ಪಿಪಿಪಿ ಪ್ರಾಜೆಕ್ಟ್ ಸೋಲಾರ್ ಆಲ್ರೆಡಿ ನಾವು 4-6 ಸಲ ಟೆಂಡರ್ ಕರೆದಿದ್ದೀವಿ ಯಾಕೆಂದರೆ ಇಲ್ಲಿ KERC ಏನು ರಾಜ್ಯ ಸರ್ಕಾರದ ಒಂದು ಆಯೋಗ ಇದೆ KERC ರೇಟ್ಸ್ 3.52 ರೂಪಾಯಿ ಇದೆ ಇದಕ್ಕಿಂತ ಮೊದಲು 6.57 ರೂಪಾಯಿ ಇತ್ತು ಅವಾಗ 6.57 ರೂಪಾಯಿದಲ್ಲಿ ಬಿಡ್ಡದಾರು ಬರ್ತಾ ಇದ್ರು ಇವಾಗ ನಮ್ದು ಯೂನಿಟ್ ರೇಟ್ ಕಡಿಮೆ ಆಗಿದ್ದಕ್ಕೆ ಬಿಡ್ಡದಾರು ಅಲ್ಲಿ ಬರಲಿಲ್ಲ ನಮ್ದು ಶಿವಮೊಗ್ಗ ದಾವಣಗೆರೆ ಮಂಗಳೂರು ಎಲ್ಲ ಸ್ಮಾರ್ಟ್ ಸಿಟಿಗೆ ಇದೇ ತೊಂದರೆ ಆಯಿತು ಇವಾಗ ಅವರು ನಮ್ಮ ಕೇಂದ್ರ ತಾಂತ್ರಿಕ ಸಮಿತಿ ಏನು ಸಲಹೆ ಕೊಟ್ಟಿದೆ ಅಂದರೆ ಈಗ ನೀವು ಡಿಫರೆನ್ಸ್ ಅಮೌಂಟ್ VGF ಅಂತಾರೆ ಅದಕ್ಕೆ ವೇರಿಯಬಲ್ ಗ್ಯಾಪ್ ಫಂಡಿಂಗ್ ಈಗ ಸುಮಾರು 5-6 ರೂಪಾಯಿ ಅವರು ಕೋಟ್ ಮಾಡಿದರೆ ನೀವು 3.52 ರೂಪಾಯಿ KERCದು ಡಿಫರೆನ್ಸ್ ಅಮೌಂಟ್ ನಿಮ್ಮ ಸ್ಮಾರ್ಟ್ ಸಿಟಿ ಅಂದಾಗಲಿ ಪ್ರಾಯೋಜನ ಮಾಡಿಕೊಡಿ ಎಂದಿದ್ದಕ್ಕೆ ನಾವು ರೀಟೆಂಡರ್ದಲ್ಲಿ ಪ್ರಾಯೋಜನ ಮಾಡಿಕೊಂಡು ಒಪ್ಪಲು ತಗೊಂಡು ಟೆಂಡರ್ ಕರೆದಿದ್ವಿ ಈಗ ನಮಗೆ ಇವರು ಬಿಡ್ದಾರು ಬರ್ತಾ ಇದ್ದಾರೆ ಬಿಡ್ ಎವಾಲ್ಯೂಷನ್ ಸಿಟಿ ಕಂಪನಿಯ ಒಂದು ಟೆಂಡರ್ ಪ್ರಕ್ರಿಯೆ ಸೋಲಾರ್ ಪ್ಯಾನಲ್ ಅಳವಡಿಕೆಗೆ ಏನು ತಪ್ಪ ಅಂತಂದರೆ ಈ ಪ್ರಕ್ರಿಯೆಯಲ್ಲಿ 4 ಬಾರಿ ಟೆಂಡರ್ ಕರೆದರೂ ಸಹ ಯಾರು ಆಸಕ್ತಿಯಿಂದ ಬರದೆ ನಿರಾಸಕ್ತಿ ತೋರಿಸ್ತಾ ಇದ್ದಾರೆ ಯಾಕಂದರೆ ಇವರ ಪರಿಶುದ್ಧ ದರ 3.57 ರೂಪಾಯಿ ಏನು ಪರಿಶುದ್ಧ ದರ ವಿದ್ಯುತ್ತನ್ನು ನೀವು ಖರೀದಿ ಮಾಡಿ ಇವರಿಗೆ ಕೊಡಬೇಕಂತ ಏನು ಒಂದು ಕ್ಲಾಸ್ ಕಂಡೀಷನ್ಸ್ ಇದೆ ಆ ಒಂದು ಕ್ಲಾಸ್ ಕಂಡೀಷನ್ಗೆ ಎಲ್ಲ ಗುತ್ತಿಗೆದಾರರು ಆಸಕ್ತಿ ತೋರಿಸ್ತಾ ಇಲ್ಲ ನೀವು ವಿಶೇಷ ಅಧಿಕಾರಿಗಳು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ನೀವು 4.30 ಕೋಟಿ ಏನು ಅಂದಾಜು ವೆಚ್ಚನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಈ ವೆಚ್ಚದಲ್ಲಿ ನೀವು ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಏನು ವಿಚಾರ ನಿಮ್ಮ ವಿಚಾರ ಮಾಡ್ತಾ ಇದ್ದೀರಿ ಈ ವಿಚಾರ ಅವೈಜ್ಞಾನಿಕವಾಗಿದೆ ಅನ್ಸೈಂಟಿಫಿಕ್ ರೀಸನ್ಗೋಸ್ಕರ ನಿಮ್ಮ ಕಾಂಟ್ರಾಕ್ಟ್ಗಳು ಯಾರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ನಿರಾಸಕ್ತಿಯನ್ನು ಈ ಕಾಂಟ್ರಾಕ್ಟ್ಗಳು ತೋರಿಸ್ತಾ ಇದ್ದಾರೆ ಪದೇ ಪದೇ ಕರೆದರೂ ಯಾರು ಬರ್ತಾ ಇಲ್ಲ ಅಂತಂದರೆ ಅದು ನಮ್ಮ ಅಧಿಕಾರಿಗಳ ತರ್ಕ ಅಥವಾ ಅವರ ಅವಿಶ್ವಾಸಕ್ಕೆ ಇದು ಒಂದು ಕನ್ನಡಿ ಅಂತ ಮಾದರಿ ಆದಷ್ಟು ಬೇಗ ಈ 4.30 ಕೋಟಿ ಅಂದಾಜನ್ನ ನೀವೇನು ದರವನ್ನು ನೀವು ನಿಗದಿಪಡಿಸಿದ್ದೀರಿ 45 HDMC ಕಾರ್ಯಾಲಯಗಳ ಮೇಲೆ ನೀವು ಅಳವಡಿಕೆ ಮಾಡಬೇಕಂತ ವಿಚಾರನ ಮಾಡಿದಿರಿ ಆದಷ್ಟು ಬೇಗ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅವರು ಅದನ್ನು ಮರಿಚುಕ್ಕಿ ಮಾಡಲಾರದೆ ಮರುಭೂಮಿಯಲ್ಲಿ ಮರಿಚುಕ್ಕಿ ಅಂತ ಕೆಲಸವನ್ನು ಮಾಡಲಾರದೆ ನಮಗೆ ಈ ಟೆಂಡರನ್ನು ಕರೆದು ಆದಷ್ಟು ಬೇಗ ಅಳವಡಿಸಿ
ಹುಬ್ಬಳ್ಳಿ ಧಾರವಾಡ ಜನತೆಗೆ ಮುಕ್ತಿಯನ್ನು ಕೊಡಬೇಕಂತ. ಇನ್ನು ಕೇಂದ್ರ ಸರ್ಕಾರದ ಆದೇಶದಂತೆ ಸ್ಮಾರ್ಟ್ ಸಿಟಿ ಯೋಜನೆಯಡಿ ವಿದ್ಯುತ್ ಉಳಿತಾಯ ಮಾಡೋಕೆ ಈ ಯೋಜನೆ ಮಾಡಲಾಗಿದ್ದು, ಒಟ್ಟು 4,30,00,000 ವೆಚ್ಚದಲ್ಲಿ ಯೋಜನೆಯನ್ನ ರೂಪುರೇಷೆ ಸಿದ್ಧವಾಗಿದೆ. ಅಲ್ಲದೆ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ವ್ಯಾಪ್ತಿಯ ಒಟ್ಟು 47 ಕಟ್ಟಡಗಳಲ್ಲಿ ಸೋಲಾರ್ ಪ್ಯಾನಲ್ ಅಳವಡಿಸಲು ಪ್ಲಾನ್ ಮಾಡಲಾಗಿತ್ತು. ಆದರೆ ಅದ್ಯಾವುದು ಕಾಮಗಾರಿ ಮುಗಿಯುವ ಲಕ್ಷಣಗಳು ಕಾಣುತ್ತಿಲ್ಲ. ಆದ್ದರಿಂದ ಸ್ಮಾರ್ಟ್ ಸಿಟಿ ಯೋಜನೆ ಕಾಮಗಾರಿಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಯನ್ನು ಕಡಿಮೆ ಮಾಡಬೇಕು ಎಂದು ಮನವಿ ಮಾಡುತ್ತಿದ್ದಾರೆ. ಒಟ್ಟಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ವೆಚ್ಚ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಈ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಕೈಗೊಂಡಿರುವ ಟೆಂಡರ್ನಲ್ಲಿ ಈ ರೀತಿಯ ಗೊಂದಲಗಳಿಂದ ಗುತ್ತಿಗೆದಾರರು ಟೆಂಡರ್ ಪಡೆಯಲು ಹಿಂದೇಟು ಹಾಕುತ್ತಿರುವುದು ವಿಪರ್ಯಾಸವೇ ಸರಿ. ಬಿಗ್ ಟಿವಿ ನ್ಯೂಸ್ ಹುಬ್ಬಳ್ಳಿ.